ಸಮಾಂತರ ಶ್ರೇಣಿಗಳು ಈ ಅಧ್ಯಾಯದ 7ನೇ ಅಭ್ಯಾಸ ಪಾಠವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಅದರಲ್ಲಿ 23ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 24 - 3n ಆದರೆ ಎರಡನೇ ಪದ ik a 18 ik b 15 ik c 0 ik d 2 ಈ ಸಮಸ್ಯೆಗೆ ಸಂಬಂಧಿಸಿದ ದತ್ತಾಂಶವನ್ನು ಬರ್ಕೊಳ್ಳೋಣ an = 24 - 3n A2 equal to question mark, N equal to 2, N equal to 2. N ಜಾಗದಲ್ಲಿ 2 ನ್ನು ನಾವು ಬರೆದ್ರೆ A2 equal to 24 minus 3 into 2. Therefore, A2 equal to 24 minus 3 2 ಲ 6. Therefore, A2 equal to 18. IKA ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 5n ಪ್ಲಸ್ 3 ಆದಾಗ ಆ ಶ್ರೇಣಿಯ ಮೂರನೇ ಪದ ಐಕೆ ಎ 11 ಐಕೆ ಬಿ 18 ಐಕೆ ಸಿ 12 ಐಕೆ ಡಿ 13 ಈ ಪ್ರಶ್ನೆಯನ್ನು 21/6/2019 ನಡೆದಂತಹ 10ನೇ ತರಗತಿ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಇದಕ್ಕೂ ಸಹ ಉತ್ತರ ಮೇಲಿನ ಪ್ರಶ್ನೆಯಂತೆಯೇ ಇರೋದ್ರಿಂದ ಇದನ್ನು ನಿಮಗೆ ಹೋಮ್ವರ್ಕಾಗಿ ನಾನು ಕೊಡ್ತಾ ಇದ್ದೀನಿ 25ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 4n ಸ್ಕ್ವೇರ್ ಮೈನಸ್ 1 ಆ ಶ್ರೇಣಿಯ ಎಂಟನೇ ಪದ ಐಕೆ ಎ 32 ಐಕೆ ಬಿ 31 ಐಕೆ ಸಿ 256 ಐಕೆ ಡಿ 255 ಈ ಪ್ರಶ್ನೆಯ ದತ್ತಾಂಶ an ಈಕ್ವಲ್ ಟು 4n ಸ್ಕ್ವೇರ್ ಮೈನಸ್ 1 A8 ಕ್ವಶನ್ ಮಾರ್ಕ್ ಎನ್ ಈಕ್ವಲ್ ಟು 8 ಎನ್ ಜಾಗದಲ್ಲಿ ನಾವು 8ನ ಆದೇಶ ಮಾಡಿದ್ರೆ A8 ಈಕ್ವಲ್ ಟು 4 ಇಂಟು 8 ಸ್ಕ್ವೇರ್ ಮೈನಸ್ 1 ಆಗುತ್ತೆ ಎನ್ ಜಾಗದಲ್ಲಿ ಇಲ್ಲಿ 8 ಎನ್ ಸ್ಕ್ವೇರ್ ಜಾಗದಲ್ಲಿ 8 ಸ್ಕ್ವೇರ್ ಮೈನಸ್ 1 ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ A8 ಈಕ್ವಲ್ ಟು 4 ಇಂಟು 64 ಮೈನಸ್ 1 ದೇರ್ಫೋರ್ 64 ಇಂಟು 4 ಅಂದರೆ 256 ಮೈನಸ್ 1 Therefore, A8 equal to 255. IK D ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 5 9 13 ಈ ಸಮಾಂತರ ಶ್ರೇಣಿಯ 10ನೇ ಪದ IK A 36 IK B 31 IK C 41 IK D 21 ಇದನ್ನ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಪ್ರಕಟಣೆ ಮಾಡಿದರೆ ಈ ಪ್ರಶ್ನೆ ಕೂಡ ಹಿಂದಿನ ಪ್ರಶ್ನೆಯಂತೆ ಇರೋದ್ರಿಂದ ವಿದ್ಯಾರ್ಥಿಗಳೇ ಇದನ್ನು ನೀವು ಅಭ್ಯಾಸ ಮಾಡಿದರೆ ನೀವು ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಬಿಡಿಸಬಹುದು ಅಂತ ಹೇಳ್ತಾ ಈ ಒಂದು ಅಭ್ಯಾಸ ಪಾಠವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ